ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಡೆಕೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಳಶ ಆಲ್ರೆಡಿ ಕೊಡಿಸಿದ್ದೀನಿ, ಅದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ. ಫಸ್ಟು ಅರಶಿನ ಹಾಕಬೇಕು, ನಂತರ ಕುಂಕುಮ, ಸ್ವಲ್ಪ ಅಕ್ಷತೆ, ಆಮೇಲೆ ಒಂದು ಸಿಲ್ವರ್ ಕಾಯಿನನ್ನು ಹಾಕ್ತಾ ಇದ್ದೀನಿ. ಒಂದು ಖರ್ಜೂರ, ಒಂದು ಪಟ್ಲಡಿಕೆ, ಆರು ಕಮಲದ ಬೀಜ, ಸ್ವಲ್ಪ ಜಾವದ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಂಗಾ ಜಲ, ಸ್ವಲ್ಪ ಕರಿ ಸಕ್ಕರೆ, ಸ್ವಲ್ಪ ಪಚ್ಚಕರ್ಪೂರ, ಆರು ಗೋಮತಿ ಚಕ್ರ, ಆರು ಲಕ್ಷ್ಮೀ ಕವಡೆ. ಫ್ರೆಂಡ್ಸ್, ಇದೆಲ್ಲ ಲಕ್ಷ್ಮೀ ಅಮ್ಮನವ್ರಿಗೆ ಯಾವ್ದು ಪ್ರಿಯವಾಗಿದೆಯೋ ವಸ್ತುಗಳನ್ನ ನಾನು ಕಳಶದೊಳಗಡೆ ಹಾಕ್ತಾ ಇದ್ದೀನಿ. ಅಕ್ಷತೆ ಸ್ವಲ್ಪ ಜೊತೆಯಲ್ಲಿ ಸ್ವಲ್ಪ ಹೂವನ್ನು ತಗೊಂಡು ನಾವು ಕಳಶದೊಳಗಡೆ ಹಾಕಿ ಗಂಗೆ ಪೂಜನೆ ಮಾಡ್ಕೋಬೇಕು. ಇಲ್ಲಿ ನಾನು ಐದು ವಿಳ್ಯದೆಲೆಯನ್ನು ಇಡ್ತಾ ಇದ್ದೀನಿ. ಎಲೆನೇ ಇಟ್ಟು ನಾನು ಇವಾಗ ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಲಕ್ಷ್ಮೀ ಮುಖವನ್ನು ಇಡ್ತಾ ಇದ್ದೀನಿ. ಅವನವರಿಗೆ ಮಾಂಗಲ್ಯ ಧರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಚಿನ್ನದ ಮಾಂಗಲ್ಯ ಮಾಡಿಸಿದ್ರೆ ಅದನ್ನು ಹಾಕ್ಬೋದು. ಫ್ರೆಂಡ್ಸ್, ಇಲ್ದವರು ಈ ಥರ ಅರ್ಶನದಲ್ಲಿ ಅರ್ಶನ ಕೊಂಬದಲ್ಲಿ ಮಾಡಿ ಹಾಕಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಮ್ಮನವ್ರ ಮುಖಕ್ಕೆ ನಾನು ತೂತು ಮಾಡಿಸಿಲ್ಲ, ಹಾಗಾಗಿ ವಾಲೆನ ದಾರಕ್ಕೆ ಹಾಕಿ ಈ ಥರ ಇಲ್ಲಿ ಕೂರಿಸ್ತಿದ್ದೀನಿ. ಫ್ರೆಂಡ್ಸ್, ನಾನು ಗಣಪತಿಯವ್ರನ್ನ ಇಟ್ಕೊಂಡಿದ್ದೀನಿ, ಅವ್ರಿಗೆ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ. ಹಾಗೆ ಅಮ್ಮನವ್ರಿಗೆ ಕೂಡ ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರ ಕಂಪಲ್ಸರಿ ಹಾಕಲೇಬೇಕು. ಫ್ರೆಂಡ್ಸ್, ಈ ರೀತಿ ನಾನು ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ. ಅಮ್ಮನವ್ರಿಗೆ ಬಳೆ ನಾನು ಇಲ್ಲೇ ಇಡ್ತಾ ಇದ್ದೀನಿ ಅಕ್ಕಪಕ್ಕದಲ್ಲಿ. ಹಾಗೆ ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಗೋಲ್ಡಲ್ಲಿ ಕೂಡ ಅಮ್ಮನವ್ರನ್ನ ಅಲಂಕರಿಸ್ಬೋದು.
ಎಷ್ಟಾಗುತ್ತೋ ನೀವು ಅಷ್ಟು ಡೆಕೋರೇಟ್ ಮಾಡ್ಬೋದು ಫ್ರೆಂಡ್ಸ್ ದೇವ್ರನ್ನ ಅಮ್ಮನವ್ರನ್ನ.